ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋ ಅಲ್ಲಿ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಹಿಂದಿನ ವೀಡಿಯೋಸಲ್ಲಿ ಪ್ರೈವೇಟ್ ಯೂನಿವರ್ಸಿಟಿ ಡಿಸ್ಕಸ್ ಮಾಡಿದ್ವಿ ಹೈ ಕಟ್ ಆಫ್ ಕಾಲೇಜಸ್ಸು ಲೋ ಕಟ್ ಆಫ್ ಕಾಲೇಜಸ್ಸು ಎಲ್ಲ ಪ್ರೈವೇಟ್ ಕಾಲೇಜಸ್ ಆಗಿತ್ತು ಅವು ಈ ವಿಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಗೌರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಯಾಕೆ ಗೌರ್ಮೆಂಟ್ ಕಾಲೇಜಸ್ ಇಂಪಾರ್ಟೆಂಟ್ ಆಗುತ್ತೆ ರೂರಲ್ ಸೈಡ್ ಹುಡುಗರು ಇರ್ತಾರೆ ದೇ ಮೇ ಬಿ ಟ್ಯಾಲೆಂಟೆಡ್ ಆಲ್ಸೋ ಸಿಟಿಗೆ ಬಂದು ಹಾಸ್ಟೆಲಲ್ಲಿ ಒಂದೊಂದು ಲಕ್ಷ ಫೀಸ್ ಕಟ್ಕೊಂಡು ಕಾಲೇಜಲ್ಲಿ ಅಡಿಷ್ನಲ್ ಫೀಸ್ ಕಟ್ಕೊಂಡು ಫೈನ್ ಕಟ್ಕೊಂಡು ಅವ್ರು ಓದಲಿಕ್ಕೆ ಕಷ್ಟ ಆಗುತ್ತೆ ಪೇರೆಂಟ್ಸ್ಗೆ ಓದೋದಕ್ಕೆ ಓದಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಅವರು ಅವ್ರವ್ರ ಹತ್ರನೇ ಯಾವುದೋ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರುತ್ತೆ ಅಲ್ಲಿ ಸೇರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ಅಲ್ಲಿ ಏನು ಕಟ್ ಆಫ್ ಇರುತ್ತೆ ಅನ್ನೋ ಕುತೂಹಲ ಇರುತ್ತೆ ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ತುಂಬ ಜನ ತುಂಬ ಜನ ರೂರಲ್ ಫೈನಾನ್ಷಿಯಲಿ ವೀಕ್ ಸೆಕ್ಷನ್ ಅವ್ರಿಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಯೂಸ್ ಆಗುತ್ತೆ ಅಲ್ಲೂ ಸಹ ನೀವು ಸಿ ಎಸ್ ಇ ಸಿ ಇ ಮಾಡಬಹುದು ಬೇರೆ ಬ್ರಾಂಚಸ್ ನಾನು ಕನ್ಸಿಡರ್ ಮಾಡಿಲ್ಲ ಮೆಕ್ಯಾನಿಕಲ್ ಸಿವಿಲ್ ಎಲೆಕ್ಟ್ರಿಕಲ್ಲು ಇನ್ನೊಂದು ಎರಡು ಮೂರು ಕಾಲೇಜಲ್ಲಿ ಹೊಸ ಅಲೈಡ್ ಬ್ರಾಂಚಸ್ ಸಹ ಇತ್ತು ಬಟ್ ಐ ನಾಟ್ ಟೇಕನ್ ದಟ್ ಮೊದಲೊಬ್ಬರು ನಮ್ಮ ಮಾಜಿ ಇದ್ದರು ಅವರು ಸ್ಟಾರ್ಟ್ ಮಾಡಿರೋಂಥ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇದು ಇಲ್ಲಿ ಒಳ್ಳೆ ಕಟ್ ಆಫಿಂದ ಹಿಡಿದು ನಿಮಗೆ ಲೋ ಕಟ್ ಆಫ್ ಕಾಲೇಜಸ್ವರೆಗೂ ಇದೆ ಒಳ್ಳೆ ಕಟ್ ಆಫ್ ಅಂದರೆ ಇಪ್ಪತ್ತಾರು ಸಾವಿರದವರೆಗೂ ಇಪ್ಪತ್ತಾರು ಸಾವಿರಕ್ಕೆ ಸ್ಟಾರ್ಟ್ ಆಗಿತ್ತು ನೆಕ್ಸ್ಟು ಬಾಟಮಲ್ಲಿ ಬರೋದು ಒಂದು ಲಕ್ಷ ಐವತ್ತಾರು ಸಾವಿರದವರೆಗೂ ರೇಂಜ್ ಇದೆ ನಿಮಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೇಕಾದರೆ ಈಗ ಹಾಸನದಿಂದ ಸ್ಟಾರ್ಟ್ ಮಾಡೋಣ ಹಾಸನ್ ಸಿಟಿಯಲ್ಲೇ ಇದೆ ಇದು ಮೈನ್ ರೋಡಲ್ಲೇ ಇದೆ ಇನ್ಫ್ರಾಸ್ಟ್ರಕ್ಚರು ನೋಡಲಿಕ್ಕೆ ಚೆನ್ನಾಗಿದೆ ನಾನು ಹೊರಗಡೆಯಿಂದ ನೋಡಿರೋದು ಒಳಗಡೆ ನೋಡಿಲ್ಲ ಆಮೇಲೆ ಗೌರ್ಮೆಂಟ್ ಕಾಲೇಜ್ ಅಂದರೆ ನಿಮಗೆ ಗೊತ್ತಿರುತ್ತೆ ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಲಿಫ್ಟ್ ಇರಬೇಕು ಕ್ಲೀನಾಗಿರೋ ವಾಶ್ರೂಮ್ ಇರಬೇಕು ಹೈಫೈ ಕ್ಯಾಂಟೀನ್ ಇರಬೇಕು ಹೈಫೈ ಜಿಮ್ ಇರಬೇಕು ಇನ್ನೇನೇನೋ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೇಗಿರಬೇಕು ಹಾಗೇ ಇರುತ್ತೆ ಲ್ಯಾಬಲ್ಲಿ ಸಿಕ್ಕಾಪಟ್ಟೆ ಫೆಸಿಲಿಟೀಸ್ ಇರಬೇಕು ಹಾಗೆ ಹೀಗೆ ಅಂತ ಏನಾದ್ರು ತಿಳ್ಕೊಂಡ್ರೆ ಅದು ಅಲ್ಲೋದ್ರೆ ಅದು ಸುಳ್ಳಾಗುತ್ತೆ ಸೊ ಮೊದಲೇ ನಿಮ್ಮ ಮೈಂಡ್ಸೆಟ್ ರೆಡಿ ಮಾಡ್ಕೊಳ್ಳಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಕಾಲೇಜ್ಗೆ ಹೋಗಿ ಯಾವುದಾದ್ರೂ ಒಂದೆರಡು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಹೋಗಿ ಅಲ್ಲಿ ಏನಿರುತ್ತೆ ಲ್ಯಾಬಲ್ಲಿ ಹೇಗಿರುತ್ತೆ ಇನ್ಸ್ಟ್ರಕ್ಟರ್ ಹೇಗಿರುತ್ತೆ ಕಾಂಪೊನೆಟ್ಸ್ ಹೇಗಿರುತ್ತೆ ಎಕ್ವಿಪ್ಮೆಂಟ್ಸ್ ಹೇಗಿರುತ್ತೆ ಟೀಚರ್ಸ್ ಹೇಗೆ ಪಾಠ ಮಾಡ್ತಾರೆ ಏನು ಅಂತೆಲ್ಲ ವಿಚಾರಿಸಿಕೊಂಡು ಆಮೇಲೆ ಆಪ್ಷನ್ ಇಂಟ್ರಿಯಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಇಲ್ಲ ಸರ್ ನಾನು ತುಂಬ ಬಡವ ನಾನು ನಾನು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕು ಅಂದರೆ ಖಂಡಿತ ಆರಾಮಾಗಿ ಹೋಗಿ ಸೇರಿಕೊಳ್ಳಿ ಏನೂ ಗೊತ್ತಿಲ್ಲದೆ ಮಾತ್ರ ಹೋಗಿ ಸೇರಿಕೊಂಡು ಆಮೇಲೆ ವಿಲ ವಿಲ ಅಂತ ಒದ್ದಾಡಬೇಡಿ ಸೊ ಎಕ್ಸ್ಕ್ಯೂಸ್ ಮಿ ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇದರ ಕಾಲೇಜ್ ಕೊಡು ಇ ಒನ್ ಫೈ ಫೈ ಇ ನೂರ ಐವತ್ತೈದು ಇಲ್ಲಿ ಕಂಪ್ಯೂಟರ್ ಸೈನ್ಸು ಲಾಸ್ಟ್ ಇಯರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರ ಮೂರಕ್ಕೆ ನಿಂತಿತ್ತು ಸೊ ಈ ವರ್ಷ ನನ್ನ ಪ್ರಕಾರ ಈ ಕಟ್ ಆಫ್ ಇರೋದಿಲ್ಲ ಇನ್ನು ಇನ್ಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲ ನನ್ನ ಪ್ರಕಾರ ಒಂದು ಟ್ವೆಂಟಿ ಫೋರ್ ಕೆಗೆ ನಿಂತ್ಕೊಳ್ಳೋ ಸಾಧ್ಯತೆ ಇದೆ ಯಾಕೆಂದರೆ ಈ ವರ್ಷ ನಂಬರ್ ಆಫ್ ಆ್ಯಸ್ಪಿರೆಂಟ್ಸ್ ಆರ್ ಮೋರ್ ತುಂಬ ಜನ ಹುಡುಗರು ಎಲಿಜಿಬಲ್ ಆಗಿದ್ದಾರೆ ಆಮೇಲೆ ಎಲ್ಲರಿಗೂ ಈ ಸಿ ಎಸ್ ಬ್ರಾಂಚೇ ಬೇಕು ಅನ್ನೋದರಿಂದ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಈ ಕಟ್ ಆಫ್ ಮೇಂಟೈನ್ ಆಗೋದಿಲ್ಲ ಇನ್ಕ್ರೀಸ್ ಆಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಂದರೆ ನಿಮ್ಮದು ಸೇಫ್ ಸ್ಕೋರ್ ಅಂದ್ಕೊಳ್ಳಿ ಇತ್ತಾರು ಇಪ್ಪತ್ತೇಳಿಗೆ ವರ್ಷ ಸಿಕ್ತು ಅಂದರೆ ಆರ್ ವೆರಿ ಲಕ್ಕಿ ಇದೇ ಹಾಸನ್ ಇಂಜಿನಿಯರಿಂಗ್ ಕಾಲೇಜಲ್ಲೇ ಓದಬೇಕು ನನಗೆ ಕೋರ್ ಇಂಜಿನಿಯರಿಂಗ್ ಬೇ ಬ್ರಾಂಚ್ ಬೇಕು ಎಲೆಕ್ಟ್ರಾನಿಕ್ಸ್ ಅದರ ಪರವಾಗಿಲ್ಲ ಅಂದರೆ ನಲವತ್ತು ನಾಲ್ಕು ಸಾವಿರದ ಎಂಟುನೂರ ಸಿಕ್ಕಿದೆ ಈ ವರ್ಷ ಬೇಕಾದರೆ ನೀವು ಫಾರ್ಟಿ ಕೆ ಅನ್ನೋದನ್ನ ಸೇಫ್ ಸ್ಕೋರ್ ಅಂದ್ಕೊಳ್ಳಿ ಸೇಫ್ ಅಂತ ಯಾಕಂತೀನಿ ಅಂದರೆ ಫಾರ್ಟಿ ಕೆ ಬಂದರೆ ಖಂಡಿತಲ್ಲಿ ಸಿಗುತ್ತೆ ಅಂತ ಅಷ್ಟೆ ನೆಕ್ಸ್ಟ್ ಬೀದರಲ್ಲಿ ಇದರ ಕಾಲೇಜ್ ಕೊಡು ಇ ಟು ನೈಂಟಿ ಟು ಕಂಪ್ಯೂಟರ್ ಸೈನ್ಸು ಫಾರ್ಟಿ ನೈನ್ ಥೌಸಂಡ್ ಫಾರ್ಟಿ ಬಂದಿರೋರಿಗೆ ಲಾಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿತು ಬೀದರ್ ಆದಮೇಲೆ ಈ ಒನ್ ಫಿಫ್ಟಿ ಸಿಕ್ಸ್ ಕೆ ಆರ್ ಪೇಟೆ ಐವತ್ತೆರಡು ಸಾವಿರದ ಇನ್ನೂರ ನಲವತ್ತೈದು ಬಂದಿರೋರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು ಸೊ ಈ ವರ್ಷ ಐವತ್ತು ಸಾವಿರದ ಒಳಗಡೆ ಬಂದರೆ ನಿಮಗೆ ಖಂಡಿತ ಕೆ ಆರ್ ಪೇಟೆಯಲ್ಲಿ ಸಿಗೋ ಎಲ್ಲ ಸಾಧ್ಯತೆ ಇದೆ ಎಲೆಕ್ಟ್ರಾನಿಕ್ಸ್ ಆದರೆ ಹತ್ರ ಹತ್ರ ಎಂಬತ್ತು ಸಾವಿರ ಅಂದ್ಕೊಳ್ಳಿ ಈ ವರ್ಷ ಒಂದು ಎಪ್ಪತ್ತೈದು ಎಪ್ಪತ್ತಾರು ಇಲ್ಲ ಎಂಬತ್ತು ದಾಟುದ್ರೆ ದಾಟ್ಬೋದು ಎಲೆಕ್ಟ್ರಾನಿಕ್ಸ್ ಬಗ್ಗೆ ಜನರ ಒಲವು ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒನ್ ಸಿಕ್ಸ್ಟಿ ಟು ರಾಯಚೂರಲ್ಲಿ ಐವತ್ತು ನಾಲ್ಕು ಸಾವಿರದ ನೂರ ನಲವತ್ತು ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿತ್ತು ನೈಂಟಿ ಫೈವ್ ತೌಸಂಡ್ವರೆಗೂ ಎಲೆಕ್ಟ್ರಾನಿಕ್ಸ್ ಸಿಕ್ಕಿತ್ತು ಇಡೀ ನನಗೆ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಎರಡು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂದರೆ ಅದು ಹಾಸನ್ ಡಿಸ್ಟ್ರಿಕ್ಟಲ್ಲಿ ಮಾತ್ರ ಇನ್ಯಾವುದೋ ಡಿಸ್ಟ್ರಿಕ್ಟಲ್ಲಿ ಇಲ್ಲ ಎಷ್ಟೊಂದು ಡಿಸ್ಟ್ರಿಕ್ಟಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಈ ಎರಡು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ತಂದಿರೋ ಕ್ರೆಡಿಟ್ ಯಾರಿಗೂ ಹೋಗುತ್ತೆ ಅಂತ ಎಲ್ರಿಗೂ ಗೊತ್ತು ನಾನು ಎಕ್ಸ್ಪ್ಲಿಸಿಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ ಈ ಟು ಸೆವೆಂಟಿ ಫೋರ್ ಮೊಸಳೆ ಹೊಸಳ್ಳಿ ಹಾಸನ ಜಿಲ್ಲೆ ಐವತ್ತೈದು ಸಾವಿರದ ಐನೂರ ತೊಂಬತ್ತೆರಡು ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸು ಸಿಕ್ಕಿತ್ತು ಎಂಬತ್ತೆರಡರವರೆಗೂ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಹೋಗಿತ್ತು ಬೆಂಗಳೂರಿಗೆ ತುಂಬ ಹತ್ತಿರ ರಾಮನಗರ ಜಿಲ್ಲೆ ರಾಮನಗರ ತಾಲೂಕು ರಾಮನಗರ ಟೌನ್ ಹತ್ರನೇ ಇರೋದು ಈ ಒನ್ ಫಿಫ್ಟಿ ಸೆವೆನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ರಾಮನಗರದಲ್ಲಿ ಐವತ್ತಾರು ಸಾವಿರದ ಏಳ್ನೂರ ಮೂರುವರೆಗೂ ಹೋಗಿತ್ತು ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ನೈಂಟಿ ತೌಸಂಡ್ವರೆಗೂ ಹೋಗಿತ್ತು ಕೊಡಗು ಈ ಒನ್ ಸಿಕ್ಸ್ಟಿ ಒನ್ ಕುಶಾಲ್ ನಗರದಲ್ಲಿ ಇದೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತಾರು ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಂಬತ್ತೆರಡು ಸಾವಿರದ ಹದಿನೈದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇತ್ತು ಈ ಟು ಸೆವೆಂಟಿ ಟು ತಾಲಕಲ್ ಕೊಪ್ಪಳ ಜಿಲ್ಲೆ ಐವತ್ತೆಂಟು ಸಾವಿರದ ಆರುನೂರ ಮೂವತ್ತೊಂದು ಕಂಪ್ಯೂಟರ್ ಸೈನ್ಸ್ ಇದ್ದರೆ ಎಲೆಕ್ಟ್ರಾನಿಕ್ಸು ಎಂಬತ್ತೇಳು ಸಾವಿರದವರೆಗೂ ಹೋಗಿತ್ತು ಇ ಟು ಏಯ್ಟಿ ಟು ಚಳ್ಳಕೆರೆಯಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿದೆ ಅಲ್ಲಿ ಅರವತ್ತೆಂಟು ಸಾವಿರದ ಇನ್ನೂರ ಅರವತ್ತೆಂಟಕ್ಕೆ ನಿಂತಿತ್ತು ಸೆಕೆಂಡ್ ಎಕ್ಸಿಡೆಂಟ್ ರೌಂಡ್ ಈ ವರ್ಷ ಒಂದು ಸಿಕ್ಸ್ಟಿ ಫೈವ್ ಕೆ ಅಂದ್ಕೊಳ್ಳಿ ಸೇಫ್ ರ್ಯಾಂಕು ನೆಕ್ಸ್ಟ್ ಇನ್ನೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾವೇರಿ ಜಿಲ್ಲೆ ದೇವಗಿರಿಯಲ್ಲಿರೋದು ಎಪ್ಪತ್ತೆರಡು ಸಾವಿರದವರೆಗೂ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ ಎಲೆಕ್ಟ್ರಾನಿಕ್ಸು ಅಷ್ಟೇ ಆಲ್ಮೋಸ್ಟ್ ಸೇಮ್ ಐವತ್ತೆರಡು ಎಪ್ಪತ್ತೆರಡು ಸಾವಿರದ ಮುನ್ನೂರ ಐವತ್ತೆರಡು ಎಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತ ಆರು ನೆಕ್ಸ್ಟ್ ಗದಗಲ್ಲೊಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿದೆ ಅದರ ಕಾಲೇಜ್ ಕೊಡು ಇ ಟು ನೈಂಟಿ ಒನ್ ಇಲ್ಲಿ ಕಂಪ್ಯೂಟರ್ ಸೈನ್ಸು ಎಪ್ಪತ್ತ್ ಮೂರು ಸಾವಿರದ ನಾನ್ನೂರ ಇಪ್ಪತ್ತ್ ನಾಲ್ಕಿದೆ ಈ ಕಾಲೇಜುಗಳಲ್ಲಿ ಈ ಎರಡೂ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಅದರ ಬದಲೇ ಬೇರೆ ಕಂಪ್ಯೂಟರ್ ಸೈನ್ಸ್ ಆಲ್ ಐ ಡಿ ಬ್ರಾಂಚ್ ಇದೆ ಸೊ ಅದನ್ನೇ ಇನ್ಕ್ಲೂಡ್ ಮಾಡಿಲ್ಲ ನಾನು ನೆಕ್ಸ್ಟ್ ಈ ಒನ್ ನೈಂಟಿ ಫೋರ್ ಕಾರವಾರದಲ್ಲಿ ಎಪ್ಪತ್ತ ನಾಲ್ಕು ಸಾವಿರದ ನಾನ್ನೂರ ಆರು ಇತ್ತು ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷದ ಹದಿನಾರು ಸಾವಿರದ ತೊಂಬತ್ತೆರಡು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇತ್ತು ಈ ಒನ್ ಫಿಫ್ಟಿ ಫೋರ್ ನಗರ ಎಪ್ಪತ್ತೈದು ಸಾವಿರದ ಇನ್ನೂರ ಮೂವತ್ತೆರಡು ಕಂಪ್ಯೂಟರ್ ಸೈನ್ಸ್ ಇದ್ದರೆ ಒಂದು ಲಕ್ಷದ ಏಳು ಸಾವಿರದ ಮುನ್ನೂರ ಮುನ್ನೂರೈವತ್ತೈದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಚಾಮರಾಜನಗರ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಇದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ಇದೆ ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿಯಲ್ಲಿ ಎಂಬತ್ತು ಸಾವಿರ ಇತ್ತು ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಇಪ್ಪತ್ತಾರು ಸಾವಿರದವರೆಗೂ ಹೋಗಿತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇ ಟು ಸೆವೆನ್ ತ್ರೀ ವಿಪ್ರಸಾಯಿ ನಗರ್ ಗಂಗಾವತಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಲಾಸ್ಟ್ ಟೈಮು ತೊಂಬತ್ತು ಸಾವಿರ ಬಂದಿರೋರ್ಗು ಸಿಕ್ಕಿದೆ ಎಲೆಕ್ಟ್ರಾನಿಕ್ಸು ಒಂದೂವರೆ ಲಕ್ಷ ದಾಟಿದರೂ ಸಿಕ್ಕಿದೆ ಸೊ ದೀಸ್ ಆರ್ ದ ಸ್ಟ್ಯಾಟಿಸ್ಟಿಕ್ಸ್ ಎಬೌಟ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫ್ ಫಾರ್ ಸಿ ಎಸ್ ಸಿ ಆ್ಯಂಡ್ ಇ ಎಸ್ ಸಿ ಓನ್ಲಿ ಫಾರ್ ಗೌರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಮತ್ತು ಒನ್ಸಗೇನ್ ಆಮ್ ಟೆಲ್ಲಿಂಗ್ಯೂ ಈ ಕಟ್ ಆಫು ನನ್ನ ಪ್ರಕಾರ ಮೇಂಟೈನ್ ಆಗೋಲ್ಲ ಇಷ್ಟೊಂದು ಈ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಡ್ರಾಪ್ ಆಗೋಲ್ಲ ಸೊ ಇಲ್ಲಿರೋದು ಯಾವುದು ಸೇಫ್ ಸ್ಕೋರ್ ಅಲ್ಲ ಅದಕ್ಕಿಂತ ಒಂದು ಎರಡು ಮೂರು ಸಾವಿರ ರ್ಯಾಂಕ್ ಕಡಿಮೆ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇಲ್ಲ ಐವತ್ತಾರು ಸಾವಿರ ಇದ್ದರೆ ಫಾರ್ ಐವತ್ತ್ಮೂರು ಸಾವಿರಕ್ಕೆ ಇಲ್ಲಿ ಸಿಗಬಹುದು ಈ ವರ್ಷ ಅಂತ ಫಿಫ್ಟಿ ಬಂದರೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಆಮೇಲೆ ಅಲ್ಲೇನು ಫೆಸಿಲಿಟಿ ಇರುತ್ತೆ ಪ್ಲೇಸ್ಮೆಂಟ್ ಹೇಗಿರುತ್ತೆ ಏನು ಅಂತ ಫಸ್ಟು ತಿಳ್ಕೊಂಡು ಹೋಗಿ ಅಲ್ಲಿಗೆ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಟೈಮ್ ಇದೆ ಕೌನ್ಸಿಲಿಂಗ್ ತುಂಬ ಡಿಲೇ ಆಗೋ ಚಾನ್ಸಸ್ ಇದೆ ಯಾಕೆಂದರೆ ನೀಟ್ ಕೇಸಸ್ ಸದ್ಯಕ್ಕೆ ಸಾಲ್ವ್ ಆಗೋ ಸೂಚನೆ ಇಲ್ಲ ಹಾಗಾಗಿ ತುಂಬ ಟೈಮ್ ಇರೋದ್ರಿಂದ ನೀವು ಸರ್ವೆ ಜಾಸ್ತಿ ಮಾಡಿ ಪ್ರಯಾರಿಟಿ ಆರ್ಡ್ರು ಈಗಲೇ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ನೋಟ್ಬುಕ್ ತೊಗೊಳ್ಳಿ ಪೆನ್ ಪೇಪರ್ ತೊಗೊಂಡು ನೀಟಾಗಿ ಬರೀರಿ ಆಮೇಲೆ ಎಡಿಟ್ ಮಾಡ್ತಾ ಹೋಗಿ ಇಲ್ಲ ಎಕ್ಸ್ ಎಲ್ ಎಲ್ ಮಾಡೋ ಹಾಗಿ ಎಕ್ಸ್ ಎಲ್ ಎಲ್ ಮಾಡಿಕೊಂಡು ರೀಅರೇಂಜ್ ಮಾಡ್ಕೊಳ್ತಾ ಹೋಗಿ ಕಟ್ ಆಫ್ಸು ನೀಟಾಗಿ ಬರ್ಕೊಳ್ಳಿ ನಿಮ್ಗೆ ಏನು ರ್ಯಾಂಕ್ ಬಂದಿರುತ್ತೋ ಅಲ್ಲಿಂದ ಹತ್ತರಿಂದ ಇಪ್ಪತ್ತು ಸಾವಿರ ಕಟ್ ಆಫ್ ಕೆಳಗಡೆ ಇರೋ ಕಾಲೇಜ್ಗಳು ಸಹ ಇನ್ಕ್ಲೂಡ್ ಮಾಡಬೇಕು ಕೌನ್ಸಿಲಿಂಗಲ್ಲಿ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ತೊ ನಲವತ್ತೊಂಬತ್ತು ಸಾವಿರ ಬಂದಿರುತ್ತೆ ಎಕ್ಸಾಕ್ಟ್ ನಲವತ್ತೊಂಬತ್ತಕ್ಕೆ ನಿಲ್ಲಿಸಬೇಡಿ ಅರವತ್ತೊಂಬತ್ತವರೆಗೂ ಆಪ್ಷನ್ ಎಂಟ್ರಿ ಮಾಡಿ ಏನು ತೊಂದರೆ ಇಲ್ಲ ಎರಡು ಲಕ್ಷದವರೆಗೂ ಎಂಪ್ಲೈ ಮಾಡಿದ್ರು ಏನು ತೊಂದರೆ ಇಲ್ಲ ಯಾವುದೊಂದು ಕಾಲೇಜಲ್ಲಿ ಎರಡು ಲಕ್ಷ ಇರುತ್ತೆ ಕಟ್ ಆಫ್ ಅದನ್ನು ಇನ್ಕ್ಲೂಡ್ ಮಾಡಿದ್ರೆ ಏನು ತೊಂದರೆ ಇಲ್ಲ ನಿಮಗೆ ಅಲಾಟ್ ಆಗೋದು ಮೇಲೆಯಿಂದ ನೋಡ್ಕೊಂಡು ಬರ್ತಾರೆ ಮೇಲೆ ಕಾಲೇಜಿಂದ ಹಾಸನಲ್ಲಿ ಫಾರ್ ಎಕ್ಸಾಂಪಲ್ ಇದೇ ಇದರಲ್ಲಿ ಎಕ್ಸಾಂಪಲ್ ತೊಗೋತೀನಿ ಫಾರ್ ಎಕ್ಸಾಂಪಲ್ ನಿಮ್ಮದು ಸೆವೆಂಟಿ ಫೈವ್ ಕೆ ಬಂದಿತ್ತು ಅಂದ್ಕೊಳ್ಳಿ ಆಪ್ಷನ್ ಎಂಟ್ರಿ ನೀವು ಇದೇ ಕಾಲೇಜಸ್ಸಲ್ಲಿ ಕಾಲೇಜಸ್ಸು ಇದೇ ಆರ್ಡರಲ್ಲೇ ಹಾಕಿದ್ದೀರಾ ಅಂತ ಸಹ ಅಂದ್ಕೊಳ್ಳಿ ಹಾಸನ್ ಚೆಕ್ ಮಾಡುತ್ತೆ ನಿಮ್ದು ಎಪ್ಪತ್ತೈದು ಸಾವಿರ ಇಲ್ಲಿ ಇಪ್ಪತ್ತಾರು ಸಾವಿರಕ್ಕೆ ಖಾಲಿ ಆಗೋಯ್ತು ಸೀಟು ಕೊಡೋದಿಲ್ಲ ಬೀದರ್ ನಲವತ್ತೊಂಬತ್ತು ಸಾವಿರ ಖಾಲಿ ಆಯಿತು ನಿಮ್ಗೆ ಸಿಗಲ್ಲ ಕೆ ಆರ್ ಪಿ ಐವತ್ತೆರಡು ಸಾವಿರ ಖಾಲಿ ಆಯಿತು ಸಿಗಲ್ಲ ಹೀಗೆ ಚೆಕ್ ಮಾಡ್ಕೊಂಬರತ್ತೆ ಕೊನೆಗೆ ಕಾರ್ವರ್ಗೂ ಬರುತ್ತೆ ಎಪ್ಪತ್ನಾಲ್ಕು ಸಾವಿರದ ನಾನ್ನೂರು ಆರು ಅಲ್ಲೂ ಸಿಗೋದಿಲ್ಲ ಕೊನೆಗೆ ಚಾಮರಾಜನಗರದಲ್ಲಿ ಎಪ್ಪತ್ತೈದು ಸಾವಿರದ ಇನ್ನೂರ ಮೂವತ್ತೆರಡು ಹೋಗಿತ್ತು ನಿಮ್ಮದು ಎಕ್ಸಾಕ್ಟ್ ಸೆವೆಂಟಿ ಫೈವ್ ಸೊ ನಿಮಗೆ ಇಲ್ಲಿ ಸೀಟು ಅಲಾಟ್ ಮಾಡುತ್ತೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ನೀವು ಹೂವಿನ ಅಡಗಲಿ ಗಂಗಾವತಿ ಎಲ್ಲ ಮಾಡಿದರೂ ಸಹ ನಿಮಗೆ ನಲ್ಲಿ ಕೊಡೋದಿಲ್ಲ ಕಂಪ್ಯೂಟರು ಆ ಸಿಸ್ಟಮು ಕೆ ಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಲ್ಲಿಗೆ ಸ್ಟಾಪ್ ಮಾಡುತ್ತೆ ಹಾಗಾಗಿ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿ ಇನ್ನೂ ಒಂದು ಸಲಹೆ ನಿಮಗೆ ನೀವೇನೋ ಹಳ್ಳಿಯಲ್ಲಿರ್ತೀರ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲ್ಲ ಇಲ್ಲ ಮೊಬೈಲಲ್ಲಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ನೀವು ಈ ಸೈಬರ್ ಸೆಂಟರ್ ಅಂತ ಕರಿತಾರಲ್ಲ ಇಂಟರ್ನೆಟ್ ಸೆಂಟ್ರಿಗೆ ಹೋಗ್ತೀರಾ ಅಲ್ಲಿ ಇಂಟರ್ನೆಟ್ ಸೆಂಟ್ರಲ್ಲಿ ಇಲ್ಲ ಸೈಬರ್ ಸೆಂಟ್ರಲ್ಲಿ ದಯವಿಟ್ಟು ನೀವೇ ಆಪ್ಷನ್ ಎಂಟ್ರಿ ಮಾಡಿ ಅಲ್ಲಾರೋ ಒಬ್ಬರು ಕೂತಿರ್ತಾನೆ ಅವನು ಎಲ್ಲರಿಗೂ ಅವನೇ ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತಾನೆ ಅವನತ್ರ ಒಂದು ಲಿಸ್ಟ್ ಇರುತ್ತೆ ಅವ್ನಿಗೆ ಇಷ್ಟ ಬಂದಿದ್ದ ಕಾಲೇಜಸ್ಸು ಅದನ್ನೇ ಎಂಟ್ರಿ ಮಾಡಿ ಇರ್ತಾನೆ ಪ್ರೆಸಿಡೆನ್ಸಿ ಕಾಲೇಜು ಅಲೆಯನ್ಸ್ ಯೂನಿವರ್ಸಿಟಿ ಅದು ಇದು ಅಂತ ಅವನು ಏನೋ ಒಂದಷ್ಟು ಫ್ಯಾನ್ಸಿ ನೇಮ್ಸ್ ಇರಬೇಕು ಅವನಿಗೆ ಇಲ್ಲ ಲಾಸ್ಟ್ ಇಯರ್ ಏನೋ ಎಂಟ್ರಿ ಮಾಡಿರ್ತಾನೆ ಅದನ್ನೇ ಇಟ್ಕೊಂಡು ಮಾಡ್ತಿರ್ತಾನೆ ಸೊ ಯು ಮೇಕ್ ಯುವರ್ ಪ್ರಯಾರಿಟಿ ಆರ್ಡರ್ ಅದನ್ನು ಆಪ್ಷನ್ ಎಂಟ್ರಿ ಮಾಡಿ ಕೂತ್ಕೊಳ್ಳಿ ಸಿಸ್ಟಮ್ ಮುಂದೆ ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಬೇರೆಯವರಿಗೆ ಮಾಡಲಿಕ್ಕೆ ಬಿಡಬೇಡಿ ಆಮೇಲೆ ಪಾಸ್ವರ್ಡ್ಸು ಅದು ಇದು ಯಾರಿಗೂ ಶೇರ್ ಮಾಡಿ ಯಾವುದೇ ಇಂಟರ್ನೆಟ್ ಸೆಂಟ್ರವ್ರಿಗೂ ಶೇರ್ ಮಾಡಬೇಡಿ ಅನ್ನೋದು ನನ್ನ ಸಲಹೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಥ್ಯಾಂಕ್ ಯು